హాయ్ హలో గయ్స్ వెల్కమ్ బ్యాక్ టు ఆద్య కలర్ఫుల్ నను సుమ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ತಿಯಾಗಿರುವಂಥ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಸುಮಾರು ಸಲ ಹಾಗಲ್ಕಾಯಿ ರೆಸಿಪಿಯನ್ನು ಮನೆಯಲ್ಲಿ ತಯಾರಿಸಿರ್ತೀರ ಆದರೆ ಈ ರೀತಿ ಒಂದು ಸಲ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ರೆಸಿಪಿ ಸೊ ಖಂಡಿತವಾಗ್ಲೂ ಹಾಗಲ್ಕಾಯಿ ಅಂದರೆ ಯಾರಿಗೂ ಇಷ್ಟ ಆಗೋದಿಲ್ಲ ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಒಂದು ರೆಸಿಪಿ ಆದರೆ ಮಕ್ಕಳಿಗೆ ಈ ಕಹಿ ಇರುತ್ತೆ ತಿನ್ನೋಕ್ಕೆ ಇಷ್ಟಪಡೋಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ತಯಾರಿಸಿ ಖಂಡಿತವಾಗ್ಲೂ ಸ್ವಲ್ಪನೂ ಕೂಡ ಕಹಿ ಇಲ್ಲದೆ ನೀವು ಈ ಒಂದು ರೆಸಿಪಿಯನ್ನು ತಯಾರಿಸ್ಕೊಳ್ಬೋದು ಹಾಗಲ್ಕಾಯಿ ಪಲ್ಯವನ್ನು ಖಂಡಿತ ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಈಗ ನಾನು ಇಲ್ಲಿ ಹಾಗಲಕಾಯಿಯನ್ನು ತೊಗೊಂಡಿದ್ದೀನಿ ಸೊ ಸ್ವಲ್ಪ ನಾವು ಇದನ್ನು ತೊಗೋಬೇಕಾದ್ರೆ ಎಳೆ ಹಾಗಲಕಾಯಿನ ತೊಗೊಳ್ಳಿ ಸ್ವಲ್ಪ ಬಲ್ತಿರೋ ಅಂಥದ್ದಾದರೆ ನಮಗೆ ಕಹಿ ಅಂಶ ಜಾಸ್ತಿ ಇರುತ್ತೆ ಮತ್ತು ಬೇಯೋದಕ್ಕೂ ಕೂಡ ತುಂಬ ಟೈಮ್ ತಗೊಳ್ಳುತ್ತೆ ಆಮೇಲೆ ಅಷ್ಟು ನಮಗೆ ಅದು ಚೆನ್ನಾಗಿ ಬರೋದಿಲ್ಲ ರೆಸಿಪಿ ಯಾವುದೇ ಮಾಡಿದ್ರು ಸ್ವಲ್ಪ ಎಳೆ ಇರಿದ್ರೆ ಖಂಡಿತವಾಗ್ಲೂ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ನೀವು ಮುರಿದು ನೋಡಿದಾಗಲೂ ನಿಮಗೆ ಗೊತ್ತಾಗುತ್ತೆ ಅಡುಗೆ ಮಾಡೋರಿಗೆ ಇದೆಲ್ಲ ಹೇಳ್ಕೊಡೋದೇನು ಬೇಕಾಗೋದಿಲ್ಲ ಅಷ್ಟು ನಾವು ಎಷ್ಟು ಚೆನ್ನಾಗಿರುವಂಥ ಹಾಗಲಕಾಯಿನ ತರ್ತೀವೋ ಅಷ್ಟು ಟೇಸ್ಟಿಯಾಗಿ ಈ ಒಂದು ರೆಸಿಪಿಯನ್ನು ನೀವು ಮನೆಯಲ್ಲಿ ತಯಾರಿಸ್ಕೊಳ್ಬೋದು ನಾನಿಲ್ಲಿ ಹಾಗಲ್ಕಾಯಿನ ಎಲ್ಲ ನೀಟಾಗಿ ತೊಳೆದು ಅದಾದ ನಂತರ ಒರೆಸಿ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ತೀನಿ ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಿಕೊಂಡು ತೊಗೋಬೋದು ಬೇಕು ಅಂದರೆ ತೇ ತುಂಬನೇ ಸಣ್ಣಗೂ ಕೂಡ ನೀವು ಕಟ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಈಗ ನೋಡಿ ನಾನು ಹೀಗೆ ಕಟ್ ಮಾಡಿದ್ದೀನಿ ಜಾಸ್ತಿ ನಿಮಗೆ ಅಕಸ್ಮಾತ್ ಸ್ವಲ್ಪ ಬೀಜ ಎಲ್ಲ ಅದರೊಳಗೆ ದಪ್ಪ ದಪ್ಪ ಇದ್ದರೆ ಖಂಡಿತ ಅದನ್ನು ತೆಗೆದುಬಿಡಿ ಇಲ್ಲ ಅನ್ನೋದಾದರೆ ಎಳೆಯು ತುಂಬಾ ಎಳೆಯುವುದೇವೆ ಅಂದರೆ ಅದನ್ನೇ ಹಾಗೇ ಉಪಯೋಗಿಸ್ಬೋದು ಕಹಿ ಅಂಶ ಅಂತೂ ಸ್ವಲ್ಪವೂ ಇರೋದಿಲ್ಲ ನೀವು ಒಂದು ಸಲ ತಯಾರಿಸಿ ನಂತರ ನನಗೆ ಈ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟಾಗಿ ಈ ಒಂದು ಆಗಲಕಾಯಿ ರೆಸಿಪಿ ಬರುತ್ತೆ ಅನ್ನೋದು ಈಗ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಕಟ್ ಮಾಡಿರೋಂಥ ಹಾಗಲ್ಕಾಯಿನ ಒಂದು ತಟ್ಟೆಗೆ ಫಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲದನ್ನು ಕೂಡ ತಟ್ಟೆಗೆ ಹಾಕ್ಕೊಳ್ಳೋಣ ತಟ್ಟೆಗೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನು ಹಾಕಿದ ನಂತರ ಕೈಯಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೀನಿ ಮಕ್ಕಳು ಕೂಡ ತಿನ್ನಲ್ಲ ಅಂತಾರಲ್ವ ನೀವು ಒಂದು ಅಥವಾ ಎರಡು ಪೀಸ್ ಆದರೂ ಏನಾದರೂ ಮಾಡಿ ಮಕ್ಕಳಿಗೆ ತಿನ್ನಿಸ್ಬಿಡಿ ಯಾಕೆಂದರೆ ಆರೋಗ್ಯಕ್ಕೆ ಅಷ್ಟು ಚೆನ್ನಾಗಿ ಇದು ಒಳ್ಳೆಯದು ನಮಗೆ ಖಂಡಿತವಾಗ್ಲೂ ನಾವು ತಿಂಗಳಿಗೆ ಒಂದು ಸಲನಾದರೂ ತಿನ್ನಬೇಕು ಈ ಹಾಗಲಕಾಯಿನ ನಮ್ಮ ದಿನನಿತ್ಯದಲ್ಲಿ ನಾವು ಆಗಲಿಲ್ಲ ಅಂದರೂ ತಿಂಗಳಿಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲ ಆದರೂ ತಿನ್ನಿ ನೀವು ವಾರಕ್ಕೆ ಒಂದು ಸಲ ತಿಂದರೂ ಒಳ್ಳೆಯದು ನಂತರ ಈಗ ನೋಡಿ ನಾನು ಉಪ್ಪನ್ನು ಕಲಸಿ ಒಂದು ಸೈಡ್ ತೆಗೆದಿಟ್ಕೊಂಡಿದ್ದೀನಿ ಅದಾದ ನಂತರ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಅಥವಾ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತಗೊಳ್ಳೋಣ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಸಿಡಿದ ನಂತರ ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಜಾಸ್ತಿ ಏನು ತಗೊಳ್ಳೋದಿಲ್ಲ ನಂತರ ಇವಾಗ ಜೀರಿಗೆ ಹಾಕ್ಕೊಳ್ಳೋಣ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಸೋಂಪು ಜೀರಿಗೆ ಸಾಸಿವೆ ಇಷ್ಟೆಲ್ಲ ಹಾಕಿದ್ದೀವಿ ಅದಾದ ನಂತರ ಸಣ್ಣಗೆ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ತಗೊಳ್ಳೋಣ ಈರುಳ್ಳಿ ಇಲ್ಲಿ ನಾನು ಒಂದು ದಪ್ಪ ಗಾತ್ರದಲ್ಲಿರುವಂಥ ಈರುಳ್ಳಿಯನ್ನು ಒಂದನ್ನು ತಗೊಂಡಿದೀನಿ ಚಿಕ್ಕ ಚಿಕ್ಕದಾಗಿದ್ರೆ ಒಂದೆರಡು ಎರಡು ಹಾಕೊಳ್ಳಿ ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ನಂತರ ಈರುಳ್ಳಿಯನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಈರುಳ್ಳಿ ಹಾಕೊಂಡ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನೀವು ಇದನ್ನು ಅನ್ನ ಚಪಾತಿ ಪೂರಿ ರೊಟ್ಟಿ ಎಲ್ಲದಕ್ಕೂ ಕೂಡ ಒಂದು ಸೂಪರಾಗಿರೋಂಥ ಒಂದು ಕಾಂಬಿನೇಷನ್ನ ಕೊಡುತ್ತೆ ಈ ಒಂದು ಹಾಗಲಕಾಯಿ ಪಲ್ಯ ಇಲ್ಲಾಂದರೆ ನೀವು ಬರೀ ಸೈಡ್ ಆಗಿ ನೀವು ಊಟದ ಜೊತೆ ಬೇಕು ಅಂದರೆ ಹಾಗೆ ತಿನ್ನೋದಕ್ಕೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾನು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ ಹಾಗೆ ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾವು ಹಸಿರು ಮೆಣಸಿನಕಾಯಿ ಮತ್ತು ಕರ್ಬೇವು ಎಲ್ಲದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ಹಸಿರು ಮೆಣಸಿನಕಾಯಿ ಹಾಕಿದರೆ ಕೆಲವರೆಲ್ಲ ಸಿಡಿಯತ್ತಿ ಅಂತಾರೆ ಅದಕ್ಕೋಸ್ಕರ ಈರುಳ್ಳಿ ಹಾಕಿದ್ಮೇಲೆ ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಇದನ್ನು ಸ್ವಲ್ಪ ನಾವು ಬಾಯ್ಲ್ ಆದಕ್ಕೆ ಬಿಡಬೇಕು ಸ್ವಲ್ಪ ಬಿಸಿ ಆಗಲಿ ನೀರು ಬಿಸಿ ಆದ ನಂತರ ನಾವು ನೋಡ್ತಾ ಇದ್ದೀರಲ್ಲ ಈ ರೀತಿ ಕುದಿ ಬರಬೇಕು ಅದಾದ ನಂತರ ಇವಾಗ ನಾವು ಹಾಗಲಕಾಯಿಗೆ ಉಪ್ಪನ್ನು ಸೇರಿಸಿ ಇಟ್ಟಿದ್ವಲ್ಲ ಅದನ್ನು ಇವಾಗ ಈ ನೀರಿನಲ್ಲಿ ಹಾಕ್ಕೊಳ್ಳೋಣ ಬಿಸಿ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಬಿಸಿ ನೀರಲ್ಲಿ ಹಾಕಿ ಒಂದು ಎರಡು ನಿಮಿಷದವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೀರಿನಲ್ಲಿ ನೀರಿನಲ್ಲಿ ಎರಡೇ ಎರಡು ನಿಮಿಷ ಜಾಸ್ತಿ ಏನು ತೊಗೊಳೋದಿಲ್ಲ ತುಂಬ ಬೇಗ ಆಗುತ್ತೆ ಆಮೇಲೂ ಕೂಡ ನಾವು ಬೇಯಿಸ್ತೀವಿ ಸೊ ಅದಕ್ಕೋಸ್ಕರ ಯಾವ್ದು ಜಾಸ್ತಿ ಟೈಮ್ ಏನು ಬೇಡ ಕೇವಲ ಎರಡು ನಿಮಿಷ ಸಾಕು ಈಗ ಆಗಿದೆ ನೋಡಿ ಆಲ್ಮೋಸ್ಟ್ ಆಲ್ ಆಗಿದೆ ಆಗಿರೋ ಅಂಥದ್ದನ್ನು ಈಗ ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡೋಣ ನೋಡಿ ನಿಧಾನವಾಗಿ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿಯನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಈ ರೀತಿಯಾಗಿ ಈರುಳ್ಳಿ ಆಗಬೇಕು ಅಥವಾ ಇನ್ನೊಂಚೂರು ನಾವು ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಮಾಡ್ಕೊಬೋದು ಈಗ ಆಗಿದೆ ಇದಕ್ಕೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ ಫಸ್ಟಿಗೆ ನಾನು ಬೆಳ್ಳುಳ್ಳಿ ಪೇಸ್ಟು ನಂತರ ಶುಂಠಿ ಪೇಸ್ಟ್ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಎಷ್ಟನ್ನು ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆ ಎಣ್ಣೆಯಲ್ಲಿ ನಮಗೆ ಶುಂಠಿ ಬೆಳ್ಳುಳ್ಳಿಯ ಒಂದು ಘಮ ಹೋಗಬೇಕು ಹಾಗೆ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ಒಂದು ಎರಡು ಟೊಮ್ಯಾಟೋನ ತಗೊಂಡಿದ್ದೀನಿ ಎರಡು ಟೊಮ್ಯಾಟೊನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಅಂಶ ಇದ್ರೆ ನಮಗೆ ಹಾಗಲಕಾಯಿಲಿ ಅಷ್ಟು ನಮಗೆ ಕಹಿ ಬರೋದಿಲ್ಲ ಅದಕ್ಕೋಸ್ಕರ ನಾವು ಟೊಮ್ಯಾಟೊ ಹಾಕ್ಕೊಂಡಿದ್ದೀವಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗಲಕಾಯಿಗೂ ಕೂಡ ಉಪ್ಪನ್ನು ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಉಪ್ಪನ್ನು ಉಪಯೋಗಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮಿಕ್ಸ್ ಆಗಿದೆ ಸ್ವಲ್ಪ ಬೇಯ್ತಾ ಇದೆ ಅದಾದ ನಂತರ ಇವಾಗ ನಾವು ಮಸಾಲೆಗಳನ್ನು ಹಾಕ್ಕೊಳ್ಳೋಣ ಅಚ್ ಖಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ನಂತರ ಒಂದೇ ಒಂದು ಪಿಂಚಷ್ಟು ಅಡುಗೆ ಅರಿಶಿನ ಜಾಸ್ತಿ ಏನು ಬೇಕಾಗೋದಿಲ್ಲ ನಂತರ ಗರಂ ಮಸಾಲ ಹಾಕ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ ನಾನು ಯಾವಾಗಲೂ ಅಷ್ಟೇ ಮಸಾಲೆಗಳನ್ನು ಕಮ್ಮಿನೇ ಹಾಕ್ತೀನಿ ಫ್ರೆಂಡ್ಸ್ ನಿಮಗೆ ಬೇಕು ಅಂದರೆ ಖಂಡಿತವಾಗ್ಲೂ ಇನ್ನೂ ಹೆಚ್ಚು ಮಸಾಲೆಗಳನ್ನು ನೀವು ಆ್ಯಡ್ ಮಾಡ್ಕೋಬೋದು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಬೇಕು ಅಂದರೆ ಚಕ್ಕೆ ಲವಂಗ ಪುಡಿ ಮೆಣಸಿನ ಪುಡಿ ಇವೆಲ್ಲದನ್ನು ಕೂಡ ಹಾಕ್ಕೊಳ್ಬೋದು ಆದರೆ ನಾನು ಮಸಾಲೆಗಳನ್ನು ನಾನು ಆದಷ್ಟು ಕಮ್ಮಿನೇ ಉಪಯೋಗಿಸೋದು ಅದಕ್ಕೋಸ್ಕರ ಈಗ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಬೇಯ್ಲಿ ಎಣ್ಣೆಯಲ್ಲೇ ನಾವು ಏನೋ ನೀರು ಕೂಡ ಏನೋ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಎಲ್ಲ ನೀಟಾಗಿ ಬೆಂದಾದ ನಂತರ ಇವಾಗ ನಾವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಕ್ಕೆ ನಾವು ಬಿಡೋಣ ನಂತರ ಈಗ ಮೊಸರು ತಗೊಳ್ಳೋಣ ಇಲ್ಲಿ ನಾನು ಸುಮಾರು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ಬೇಕು ಅಂದರೆ ಜಾಸ್ತಿ ಕೂಡ ನೀವು ಹಾಕ್ಕೊಳ್ಬೋದು ಜಾಸ್ತಿ ಏನು ಬೇಕಾಗೋದಿಲ್ಲ ಹುಳಿ ಅಂಶ ನಾವು ಟೊಮ್ಯಾಟೊ ಕೂಡ ಹಾಕ್ಕೊಂಡಿದ್ವಿ ನಂತರ ಮೊಸರು ಕೂಡ ಉಪಯೋಗಿಸಿದ್ದೀವಲ್ಲ ಇಷ್ಟೇ ಸಾಕಾಗುತ್ತೆ ಈಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ನೋಡಿ ನಮಗೆ ಎಣ್ಣೆ ಸೈಡಲೆಲ್ಲ ಅದು ಬರ್ತಾ ಇರಬೇಕು ಆವಾಗ ಪರ್ಫೆಕ್ಟಾಗಿ ಮಸಾಲೆ ಬೆಂದಿದೆ ಅಂತ ಒಂದು ಒಳ್ಳೆ ಪರಿಮಳ ಕೂಡ ಬರ್ತಾ ಇರುತ್ತೆ ಆಗ ಆಗಿದೆ ಅಂತ ನಂತರ ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ ಒಂದು ಅರ್ಧ ಕಪ್ಪು ಅಥವಾ ಮುಕ್ಕಾಲು ಕಪ್ಪು ನೀರು ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ನೀವು ಅನ್ನಕ್ಕೆ ಮಾಡ್ಕೊಳ್ಳೋದಾದರೆ ನೀರನ್ನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಇಲ್ಲ ಅನ್ನೋದಾದರೆ ಚಪಾತಿ ರೊಟ್ಟಿಗೆ ಪೂರಿಗೆ ಅನ್ನೋದಾದರೆ ಖಂಡಿತವಾಗಲೂ ನೀರನ್ನು ಸ್ವಲ್ಪ ಕಮ್ಮಿನೇ ಉಪಯೋಗಿಸಿ ಇಷ್ಟು ನೀರು ಸಾಕಾಗುತ್ತೆ ಚಪಾತಿ ಪೂರಿಗೆಲ್ಲ ನೀವು ಜಾಸ್ತಿ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ತೆಳ್ಳಗಾಗ್ಬಿಡುತ್ತೆ ಆವಾಗ ನಮಗೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅನ್ನಕ್ಕಾದರೆ ಸ್ವಲ್ಪ ತೆಳ್ಳಗೆ ಇರಬೇಕಲ್ಲ ಅದಕ್ಕೋಸ್ಕರ ನಂತರ ಈಗ ನಾನು ಹಾಗಲ್ಕಾಯಿನ ನೀರಲ್ಲಿ ಬೇಯಿಸಿ ತಗೊಂಡಿದ್ನಲ್ಲ ಅದನ್ನು ಈಗ ನಾನು ಸ್ವಲ್ಪ ಹಿಂಡಿ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೀರಲ್ಲಿ ಏನಕ್ಕೆ ಬೇಯಿಸ್ಕೋಬೇಕು ಹಾಗಲಕಾಯಿ ಅನ್ನೋದಾದರೆ ನೀರಲ್ಲಿ ಬೇಯಿಸಿ ನಾವು ಉಪ್ಪನ್ನು ಕಲಸಿ ನೀರಲ್ಲಿ ಬೇಯಿಸ್ಕೊಂಡು ಅದನ್ನು ತೆಗೆದು ಹಿಂಡಿ ನಾವು ಉಪಯೋಗ್ಸಿರೆ ಅದರಲ್ಲಿರುವಂತಹ ಕಹಿ ಅಂಶ ಇರೋದಿಲ್ಲ ಕಹಿ ಎಲ್ಲ ಹೊರಟೋಗುತ್ತೆ ಅದಕ್ಕೋಸ್ಕರ ನಿಮಗೆ ಇಲ್ಲ ನಾವು ಡೈರೆಕ್ಟಾಗಿ ಹಾಗೆ ಉಪಯೋಗಿಸ್ತೀವಿ ಅಂದರೆ ಖಂಡಿತ ಕಟ್ ಮಾಡಿ ನೀವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಡೈರೆಕ್ಟಾಗಿ ಹೀಗೆ ಹಾಕ್ಕೊಳ್ಬೋದು ಇಲ್ಲ ನಾವು ನೀರಲ್ಲಿ ಸ್ವಲ್ಪ ಕುದಿಸಿ ಹಾಕ್ಕೊಳ್ತೀವಿ ಅಂದರೆ ಖಂಡಿತ ಕುದಿಸಿ ಹಾಕೊಳ್ಳಿ ಮಕ್ಕಳು ಎಲ್ಲ ತಿನ್ಬೋದು ಅಷ್ಟೊಂದೇನು ಕಹಿ ಅನಿಸೋದಿಲ್ಲ ಓಕೆ ಪೂರ್ತಿಯಾಗಿ ನೀವು ಆರಾಮಾಗಿ ತಿನ್ನುವಂಥ ಒಂದು ಇದು ರೆಸಿಪಿ ಕಹಿ ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗ ಮಿಕ್ಸ್ ಆಗಿ ನಾನು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಸುಮಾರು ನೀರು ಹಾಕಿ ಒಂದು ಐದು ನಿಮಿಷದವರೆಗೂ ನಾವು ಒಂದು ಮಸಾಲೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಲಕಾಯಿನ ನಂತರ ಇವಾಗ ನಾನು ಸರ್ವ್ ಮಾಡ್ತಿದ್ದೀನಿ ಒಂದು ಚಪಾತಿ ಜೊತೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಹಾಗಲಕಾಯಿಯ ಒಂದು ಪಲ್ಯ ರೆಸಿಪಿ ರೆಡಿಯಾಗಿದೆ ಈ ಹಾಗಲಕಾಯಿ ಮಸಾಲವನ್ನು ಮನೆಯಲ್ಲಿ ಒಂದು ಸಲ ತಯಾರಿಸಿ ಫ್ರೆಂಡ್ಸ್ ಹೆಂಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರ ಅಂತ ಭಾವಿಸ್ತೀನಿ ಈಗ ಆಗಿರೋಂಥ ಹಾಗಲಕಾಯಿನ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಜೊತೆ ಸೂಪರ್ ಆಗಿರುವಂಥ ಒಂದು ಕಾಂಬಿನೇಷನ್ ಹಾಗಲಕಾಯಿ ಪಲ್ಯ ಖಂಡಿತ ತಯಾರಿಸಿ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಬಬಾಯ್ ಸಿ ಯು